ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕಲಬುರಗಿ ನಗರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಇಂದು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಾದ ಪಿ ಸುನೀಲ್ ಕುಮಾರ್ ಅವರು ವಿಶ್ವ ಜಲ ದಿನದ ಅಂಗವಾಗಿ ನೀರು ರಕ್ಷಣೆ ಕುರಿತು ಜಾಗೃತಿ ಅಭಿಯಾನ ಜಾಥಾಕ್ಕೆ ಹಸಿರು ನಿಶಾನೆ ತೋರಿಸಿದರು. ವಿಶ್ವ ಜಲ ದಿನದ ಪ್ರಯುಕ್ತ ಕಲಬುರಗಿ ಮಹಾನಗರ ಪಾಲಿಕೆ ಹಾಗೂ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಆಶ್ರಯದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರು ನೀರು ರಕ್ಷಣೆಯ ಕುರಿತಾದ ಜಾಗೃತಿ ಅಭಿಯಾನ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಜಾಥಾವನ್ನ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತ ಪಿ ಸುನೀಲ್ ಕುಮಾರ್ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ಕೊಟ್ಟರು. ಇವತ್ತು ವಿಶ್ವ ಜಲ ದಿನ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ನೀರನ್ನು ಯಾವ ರೀತಿ ಬಳಸಬೇಕು ನಮಗೆಲ್ಲರಿಗೂ ಗೊತ್ತಿದೆ. ನೀರು ಬಹಳ ಸ್ಕೇರ್ಸಿಟಿ ಇದೆ, ಹಳ್ಳಿಗಳಲ್ಲಂತೂ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಸ್ಕೇರ್ಸಿಟಿ ಇದೆ, ಶಾರ್ಟೇಜ್ ಇದೆ ನೀರು. ಇನ್ನು ಸಿಟಿನಲ್ಲಿ ನೀರು ಇದ್ದರೂ ಕೂಡ ಅದರ ಕ್ವಾಲಿಟಿ ಸರಿ ಇಲ್ಲ ಅನ್ನೋದು ಪ್ರಶ್ನೆ ಇದೆ. ಸೊ ಎರಡು ಸಮಸ್ಯೆಗಳಿದ್ದಾವೆ ನಮಗೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ನೀರನ್ನು ಸರಿಯಾಗಿ ಬಳಸಬೇಕು, ಸ್ವಲ್ಪ ಕೇರ್ಫುಲ್ಲಾಗಿ ಕ್ವಾಂಟಿಟಿ ನಾವು ವೇಸ್ಟ್ ಮಾಡಬಾರ್ದು. ನಾವು ಸುಮಾರು ಕಡೆ ನೋಡಿರ್ತೀವಿ ಹಂಗೆ ಟ್ಯಾಪ್ಸ್ ಓಪನ್ ಮಾಡಿ ಇಟ್ಟುಬಿಡ್ತಾರೆ, ಯಾರು ಜವಾಬ್ದಾರಿ ತೊಗೊಳ್ಳೋದಿಲ್ಲ. ಒಂದು ವೇಳೆ ನಮ್ಮ ಕಡೆಯಿಂದ ಅವು ಟ್ಯಾಪ್ಸ್ ಅವು ಸರಿ ಇಲ್ಲಾದರೂ ಕೂಡ ಲೋಕಲಿ ಜನ ಏನೋ ಒಂದು ಇಮಿಡಿಯೇಟ್ಲಿ ವ್ಯವಸ್ಥೆ ಮಾಡಿದರೆ ನಾವು ನೀರು ಸೇವ್ ಮಾಡಲಿಕ್ಕೆ ಆಗ್ತದೆ. ಸೊ ಇದರ ಮೂಲಕ ನಾವು ತಿಳಿಸೋಣ ಏನಂದರೆ, ಎಲ್ಲ ಸಾರ್ವಜನಿಕರಿಗೆ ನೀರನ್ನು ಕೇರ್ಫುಲ್ ಆಗಿ ಎಕನಾಮಿಕಲ್ ಆಗಿ ನಾವು ಬಳಸಬೇಕು ಅನ್ನೋದು ನಾವು ವಿನಂತಿಸ್ಕೊಳ್ತೀವಿ. March 22, 2017 ವಿಶ್ವ ಜಲ ದಿನ. ವಿಶ್ವದ ಎಲ್ಲ ಕಡೆನೂ ಈ ಜಲ ದಿನನ ಆಚರಿಸ್ತಾರೆ. ಈ ಜಲ ದಿನ ಆಚರಿಸೋದು ಏನಕ್ಕಪ್ಪ ಅಂತಂದ್ರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಪಂಚದಲ್ಲಿ ಮೊದಲು ಒಂದು ಸಾವಿರಾರು ವರ್ಷಗಳಿಂದ ಎಷ್ಟು ನೀರಿತ್ತು ಅಷ್ಟೇ ನೀರಿದೆ. ಬಟ್ ಅದಕ್ಕೆ ತಕ್ಕಂತೆ ಜನಸಂಖ್ಯೆ ಅಷ್ಟಿಲ್ಲ, ಜನಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲರಿಗೂ ಗೊತ್ತಿದೆ, ಮನುಷ್ಯನ ಒಂದು ದೇಹದಲ್ಲಿ 70% ನೀರಿದೆ. ಅದೇ ರೀತಿ ಭೂಮಿನಲ್ಲಿ 70% ನೀರಿದ್ರೂ ಅದರಲ್ಲಿ ಕುಡಿಯೋಕ್ಕೆ ಯೋಗ್ಯವಾಗಿರೋದು ಕೇವಲ 1%. ಆ ನೀರನ್ನು ಯಾವ ರೀತಿ ನಾವು ಮಿತವಾಗಿ ಬಳಸಬೇಕು ಅನ್ನೋದ್ರ ಬಗ್ಗೆ ಈ ವಿಶ್ವ ಜಲ ದಿನ ಆಚರಿಸ್ತಾ ಇದ್ದೀವಿ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಮಹಾನಗರ ಪಾಲಿಕೆ ಕಲಬುರಗಿಯವರು ಈ ಕಲಬುರಗಿ ಮಹಾಜನತೆಗೆ ತಮ್ಮ ದೈನಂದಿನ ಜೀವನದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಒಂದು ಮಾರ್ಪಾಡನ್ನು ಮಾಡಿಕೊಂಡ್ರೆ ಒಂದೊಂದು ಮನೆಯಲ್ಲಿ ಎಷ್ಟು ನೀರು ಉಳಿಸಬಹುದು ಅನ್ನೋದ್ರ ಬಗ್ಗೆ ತಿಳುವಳಿಕೆ ನೀಡಲು ನಾವು ಒಂದು ಮೂರು ಏನು ಪ್ರಚಾರ ಪಡಿಸಲು ಒಂದು ಮೂರು ವೆಹಿಕಲ್ಲು ಮತ್ತೆ ಅದರಲ್ಲಿ ಯಾವ್ಯಾವ ರೀತಿ ಮಾಡೋದ್ರಿಂದ ನೀರು ಒಂದು ಉಳಿಸಬಹುದು ಅನ್ನೋ ಬಗ್ಗೆ ಹೇಳೋದಕ್ಕೆ ಕಲಬುರಗಿ ನಗರದಲ್ಲಿ ಎಲ್ಲ ಕಡೆ ಓಡಾಡಿ ಸಂಚರಿಸಿ ಸ್ಕೂಲು ಮತ್ತು ಈ ಎಂಜಿನೂ ಶರಣ ಬಸವೇಶ್ವರ ಜಾತ್ರೆ ನಡೀತಾ ಇದೆ, ಅಲ್ಲಿ ಕೂಡ ಎಲ್ಲ ಪ್ರಚಾರ ಮಾಡಿ. ಸೊ ಒಂದು ವಿಶ್ವ ಜಲ ದಿನ ಇದು ಇವತ್ತಲ್ಲದೇನು 365 ದಿವಸನೂ ವಿಶ್ವ ಜಲ ದಿನನೇ ಥರನೇ ಇರಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತೇಳಿ ನಾನು ಭಾವಿಸುತ್ತೇನೆ. ಈ
ಈ ಜಾಥಾದಲ್ಲಿ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಭಾಗವಹಿಸಿದರು. ಕಲಬುರಗಿ ನಗರದ ಪೂಜ್ಯ ದಟ್ಟಪ್ಪ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂದು ವಿಶ್ವ ಜಲ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಶೃಂಗಾರ ಕೃತಕ ಕೃತಕ ಬಂಗಾರ ಕ್ಷಣಿಕ ಬಾಲಲ್ಲಿ ಪರಿವಾರ ಬೇಕೇ ನೀಲಿಟ್ಟ ಕಾಯ ನೀರು ಶಿವ ನೀರು ಶಿವ ನೀರು ಶಿವ ನೀರು ಶಿವ ಮಾರ್ಚ್ 22ರಂದು ವಿಶ್ವ ಜಲ ದಿನದ ಅಂಗವಾಗಿ ಎಚ್ಕೆಇ ಸೊಸೈಟಿಯ ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಗಳ ಜಂಟಿ ಆಶ್ರಯದಲ್ಲಿ ದಿನಾಂಕ 22/3/2017ರಂದು ಮಧ್ಯಾಹ್ನ 12 ಗಂಟೆಗೆ ಕಲಬುರಗಿಯ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷ ಭಾಷಣಕಾರರಾಗಿ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನ ಪ್ರೊಫೆಸರ್ ಡಾಕ್ಟರ್ ಶಶಿಕಾಂತ್ ಆರ್ ಮೀಸೆ ಆಗಮಿಸಿದರು. It gives me immense pleasure to welcome you all for the celebration of World Water Day. At first, I heartily welcome President of today's function, our Principal, Dr. S.S. Avanti, sir. A warm word of welcome to our beloved HOD, Dr. Suresh G. Patil, who has helped us a lot for conducting this function. I am very contented to welcome the speaker of the day. I am very pleased to invite all the committed teaching and non-teaching staff. Welcome dear teachers. To introduce today's speaker, Dr. S.R. Mise sir. Pleasure to introduce my teacher and today's speaker, Dr. Shashikant R. Mise. Dr. S.R. Mise, born on 10 June 1964 at Aurasta. He is held annually on 22nd March 2017 for this year also. So, focusing attention on the importance of this fresh water and advocating for the sustainable management of the water resources. So, International Day to celebrate fresh water was recommended at the 1992 United Nations Conference on Environment and Development. Then, United Nations General Assembly so responded by designating 22nd March 1993 as the First World Water Day. Since then, every year we are celebrating the World Water Day. So, World Water Day on this 22nd March for this year. So, as I told, the theme is wastewater. So, we have to highlight the wastewater. So, for sustainable development goal, by reducing pollution, eliminating dumping and minimizing release of hazardous chemicals and materials, then halving the proportion of untreated wastewater and substantially increasing recycling and self-reuse or reuse globally. Cities, industry and agriculture, it flows back to the nature. So without being treated, so our reuse, so it pollutes the environment. So and using valuable nutrients and other recoverable materials in wastewater, so we are having nutrients, some energy is also there apart from that we get the water. So it becomes the resource. ಈ ಕಾರ್ಯಕ್ರಮದಲ್ಲಿ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಲ್ ಡಾಕ್ಟರ್ ಎಸ್ಎಸ್ ಅವಂತಿ, ಕಲಬುರಗಿಯ ಐಇಐನ ಚೇರ್ಮನ್ ಎಂಎಂ ಕಾಡಾದಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ರವಿ ವರ್ಮಾ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಸಂಸ್ಥೆಯ ವತಿಯಿಂದ ಜ್ಞಾನಪದ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರವಿ ವರ್ಮಾ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಸಂಸ್ಥೆಯ ವತಿಯಿಂದ ದಿನಾಂಕ 23/3/2017ರಂದು ಕಲಬುರಗಿಯ ವಿದ್ಯಾನಗರದ ಪ್ರಿಯದರ್ಶಿನಿ ಕನ್ಯಾ ಪ್ರೌಢಶಾಲೆಯಲ್ಲಿ ಜ್ಞಾನಪದ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಕಲಬುರಗಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಅವರು ತಬಲಾ ಬಾರಿಸುವ ಮೂಲಕ ಉದ್ಘಾಟಿಸಿದರು. ಧನ್ಯವಾದಗಳು ಸರ್ ಅವರಿಗೆ.
ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಸನ್ಮಾನಿಸಲಾಯಿತು. ಬಹಳ ಸಂತೋಷ ಅನಿಸ್ತದ. ಜ್ಞಾನದ ಜಾನಪದ ಸಂಗೀತ ಎಲ್ಲ ಜೊತೆ ಜ್ಞಾನಪದ ಹೊಸ ಪದ ಕಂಡಿರುವಂತಹ ಶಿವಶಂಕರವರಿಗೆ ನಾನು ಮೊದಲು ಶುಭ ಧನ್ಯವಾದಗಳು ಹೇಳ್ತೇನೆ. ಎಲ್ಲರೂ ಜ್ಞಾನಪದ ಜಾನಪದ ಜಾನಪದ ಅಂದ್ರೆ ಇವರು ಹೊಸ ಉತ್ತಾಕಿದ್ರು ಹೊಸ ಶಬ್ದ ಅಲ್ಲ ಜ್ಞಾನಪದ ಅಂತ ತಿಳಿಸಿದ್ದ. ಬಹಳ ಸಂತೋಷದ ನಿನ್ನೆ ಬಂದಾಗ ಅಂದ್ರು ನಾನು ಸರ್ ನೀವು ಬರ್ರಿ ಬರ್ರಿ ಅಂತ ಸಾಧಾರಣ ಇಲ್ಲದ್ರೆ ಅದನ್ನು ಹೊಸ ಒಂದು ಹೊಸ ಒಂದು ಇತಿಹಾಸ ಮಾಡಿದ್ರು ಸರ್ ಜ್ಞಾನಪದ ಅಲ್ಲದೆ ಜ್ಞಾನಪದ ಅಂತ ಮಾಡ್ತಾ ಇದ್ವಿ ಸಂಗೀತ ಕಾರ್ಯಕ್ರಮ ನಡ್ಕೊಂಡು ಬಂದಾಗ ನಾವು ಒಪ್ಕೊಂಡು ಬಂದೆ. ಇದಕ್ಕೆ ಬಹಳ ಸಂತೋಷ ಅನಿಸ್ತದ. ಈ ಜಾನಪದ ಕಲೆ ಜಾನಪದ ಸಂಗೀತದಲ್ಲಿ ಬಹಳ ಜ್ಞಾನ ಇದೆ. ಆಮೇಲೆ ಟೆಕ್ನಿಕಲ್ ಸೈಂಟಿಫಿಕ್ ಆದಂತ ಒಂದು ಕಲೆನೂ ಅಥವಾ ಕಾರ ಅನುಸ್ತಿದೆ. ಈಗ ಹೇಳ್ತಾರೆ ಒಂದು ಹಾರಾಟದಲ್ಲೆಲ್ಲ ಹಾಡುತ್ತೆ ಈ ಸುಮಾರು ಹೇಳಿದ್ರು ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡೋ ನವ್ವ ಚಂದಕ ತಂದೀನಿ ಅವ್ವ ತಂಗಿ ನೀರಿಗೆ ಬಂದೀನಿ ಅಂತ ಈ ತರ ಸಾಹಿತ್ಯ ಸುಮಾರು ನಮ್ಮ ಸಂಸ್ಕೃತಿ ನಾವು ಹೆಂಗ್ ಹಿಡ್ಕೋಬೇಕು ನಡೆದಿರುವಂತ ದಾರಿ ಎಲ್ಲ ಹೇಳಿದಂಥದ್ದು ಜಾನಪದ ಸಂಸ್ಕೃತಿ ಬಹಳ ದರ್ಪ ತುಂಬಿದೆ. ಸೊ ಅದಕ್ಕೆ ಹಿಂದಿನ ಕಾಲದಾದರೂ ಈ ಜಾನಪದ ಸಂಸ್ಕೃತಿ ಬಹಳ ಒಳ್ಳೆಯದು. ಈಗ ಇತ್ತೀಚಿನ ದಿನಗಳಲ್ಲಿ ಮೊಬೈಲು ಈ ಟಿವಿ ಬಂದ ತಕ್ಷಣ ಜಾನಪದ ಕಲೆ ಸಂಗೀತ ಮುಳುಗೋಗ್ತದೆ. ಜಾನಪದ ಅಂದ್ರೆ ಒಂಥರ ಅಲರ್ಜಿ. ಇವತ್ತೆಲ್ಲ ಡಿಸ್ಕೋ ಡಿಜೆ ಬಂತದ್ರ ಇಂಥದ್ರಲ್ಲಿ ಈ ರವಿವರ್ಮ ಕಲಾ ಸಾಹಿತ್ಯ ಸಂಸ್ಕೃತಿ ಸೇವೆ ಜಾನಪದ ಹುಟ್ಟು ಇಳಿಸ್ಬೇಕು ಬೆಳೆಸ್ಬೇಕಂತದ್ದು ಏನು ಕಾರ್ಯ ಮಾಡ್ತಾರೆ. ಇದು ತುಂಬಾ ಶ್ಲಾಘನೀಯ. ಇದು ಇದೇ ನಿರಂತರ ಇರಲಿ. ಯಾಕೆ ನಮ್ಮ ಸಂಸ್ಕೃತಿ ಬೆಳೆಸ್ಬೇಕು. ಬರೀ ಬರೀ ಮಾಡ್ತಾರೆ 21ನೇ ಶತಮಾನದಲ್ಲಿ ಬಹಳ ಬಹಳ ಫಾಸ್ಟ್ ಆಗಿ ನಡೀತಾರೆ. ಅದಕ್ಕಿಂತ ಸೇವೆ ಇಂಥ ಕಾರ್ಯಕ್ರಮ ಸಂಸ್ಕೃತಿ ಕಾರ್ಯಕ್ರಮ ಮಾಡ್ತಾರೆ. ಧನ್ಯವಾದಗಳು. ಇದೇ ರೀತಿ ಮಾಡಲಿ. ಇದರಲ್ಲಿ ನಮಗೇನು ಸಹಾಯ ಸಹಕಾರ ಬಿದ್ದರೆ ನಾವು ನಮ್ಮ ಇಡೀ ಸಂಘದ ವತಿಯಿಂದ ನಮ್ಮ ಇದರಿಂದ ಇವರಿಗೆ ಸಹಾಯ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಕರೆಸಿ ಉದ್ಘಾಟನೆ ಮಾಡಿಸಿ ಹಾಗೂ ನಮ್ಮ ಸನ್ಮಾನ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ವಂದನೆಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರಿಯದರ್ಶಿನಿ ಕನ್ಯಾ ಪ್ರೌಢಶಾಲೆಯ ಸಿಂಧುಮತಿ ಮೂಗು ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಅರ್ಥಶಾಸ್ತ್ರ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಾಸುದೇವ್ ಸೇಡಂ ಆಗಮಿಸಿದರು. ಅತಿಥಿಗಳಾಗಿ ಬೆಂಗಳೂರಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯ ದೇವೇಂದ್ರಪ್ಪ ಎಸ್ ಕಪನೂರ್, ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ಅಧ್ಯಕ್ಷ ವಿಜಯಕುಮಾರ್ ತೆಗಲ್ತಿಪ್ಪಿ, ಸಾಮಾಜಿಕ ಚಿಂತಕರಾದ ಎಸ್ಎಂ ಪಟ್ಟಣಕರ್ ಆಗಮಿಸಿದರು. ಜಾನಪದ ಸಂಗೀತ ಕಾರ್ಯಕ್ರಮ 2017 ಇವತ್ತ ರವಿ ವರ್ಮ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಸಂಸ್ಥೆ ಶಿವಕುಮಾರ್ ವರ್ಮ ನಾನು ಅನ್ಕೊಂಡೆ ಇಲ್ಲೇನ್ ಬಂದ್ರು ವರ್ಮ ಅಂತ ಹೇಳಿದೆ ರವಿ ವರ್ಮ ಅವ್ರು ಬಂದಾರ. ಸೊ ರವಿ ವರ್ಮ ಬಂದರೆ ಅವ್ರು ಬಹಳ ಮುಕ್ತ ಸ್ವಭಾವದವರು. ಕಾರ್ಯಕ್ರಮಗಳ ಹಮ್ಮಿಕೊಳ್ತೀವಿ ಅಂತಂದ್ರೆ ಬಹಳ ನಾವು ಎತ್ತರದಲ್ಲಿ ಇರ್ತಕ್ಕಂಥವರು. ಎಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ತಕ್ಕಂತ ಜನರಿದ್ದಾರೆ ಅಲ್ಲಿ ನನಗೇನು ಕೊಡದಿದ್ದರೆ ಪರವಾಗಿಲ್ಲ ಅಲ್ಲಿ ಹೋಗುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ತಪ್ಪಾಗಲಿಲ್ಲ. ಅದರಲ್ಲಿ ಪ್ರಿಯದರ್ಶಿನಿ ಬಾಲಕಿಯರ ಪ್ರೌಢಶಾಲೆ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ತಪ್ಪಾಗಲಿಲ್ಲ. ಈ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ಕಲಾವಿದರಾದ ದತ್ತರಾಜ್ ಕಲ್ಶೆಟ್ಟಿ, ಜಾನಪದ ಕಲಾವಿದೆ ಗಿರಿಜಾ ಕರ್ಪೂರ್, ಆಕಾಶವಾಣಿಯ ಸಂಗೀತ ಕಲಾವಿದೆ ಶ್ರೀಮತಿ ಕಸ್ತೂರಿ, ಎಂಬಿ ನಿಂಗಪ್ಪ, ಜಾನಪದ ಕಲಾವಿದರಾದ ತಾರಾಬಾಯಿ ಬಿ ತಂಡ, ಪರಮೇಶ್ವರ್ ಶೆಟ್ಕಾರ್ ಭಾಗವಹಿಸಿದರು. ರವಿವರ್ಮ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಸಂಸ್ಥೆಯ ಅಧ್ಯಕ್ಷೆ ಜಗದೇವಿ ಎಸ್ ಭರಣಿ, ಕಾರ್ಯದರ್ಶಿ ಶಿವಶಂಕರ್ ಬಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ನಂತರ ಜನಪದ ಸಂಗೀತ ಕಾರ್ಯಕ್ರಮ ಜರುಗಿತು. ಬಂಗಾರ ಕೇಳ್ತಾನೆ
ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಲಾರಿ ಮಾಲೀಕರು ಮಾರ್ಚ್ 30ರ ಮಧ್ಯರಾತ್ರಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ಯೋಜನೆ ರೂಪಿಸಿದ್ದಾರೆ. ಟ್ಯಾಕ್ಸ್ ಹೆಚ್ಚಳ ಕೈಬಿಡುವಂತೆ ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಸೌತ್ ಜೋನ್ ಮೋಟಾರ್ ಟ್ರಾನ್ಸ್ಪೋರ್ಟ್ಸ್ ವೆಲ್ಫೇರ್ ಅಸೋಸಿಯೇಷನ್ಸ್ ವತಿಯಿಂದ ಮಾರ್ಚ್ 30ರ ಮಧ್ಯರಾತ್ರಿಯಿಂದ ಅನ್ವಯವಾಗುವಂತೆ ಅನಿರ್ದಿಷ್ಟಾವಧಿಯ ಮುಷ್ಕರ ಕೈಗೊಳ್ಳಲಾಗುವುದು ಎಂದು ಎಸ್ಐಎಂಟಿಎನ ಜನರಲ್ ಸೆಕ್ರೆಟರಿ ಜಿಆರ್ ಷಣ್ಮುಗಪ್ಪ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಐಆರ್ಡಿಎ ಕೇಂದ್ರ ಸರ್ಕಾರ ಕೆಳಗಡೆ ಇರತಕ್ಕಂತ ಐಆರ್ಡಿಎ ಇನ್ಸೂರೆನ್ಸ್ ರೆಗ್ಯುಲೇಟರ್ ಅಥಾರಿಟಿ ಏಕಾಏಕಿ 50%ದಿಂದ 70% ಈ ಇನ್ಸೂರೆನ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಲಾರಿ ಮಾಲೀಕರು ಏನು ಮಾಡೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ಆಗಿದೆ. ಕಾರಣ ಏನಂದರೆ 20,000 ಇದ್ದದ್ದು ಇನ್ಸೂರೆನ್ಸು ಇವಾಗ 60,000 ತನಕ ಕಟ್ಟಬೇಕಂತ ಅವಶ್ಯಕತೆ ಬಂದಿದೆ. 20,000 ಇದ್ದದ್ದು 48,000 60,000 ಬಸ್ಸಿಗೆ 95,000 ರೂಪಾಯಿ ಕಟ್ಟಬೇಕಾಗುತ್ತೆ. ಕೋಟಾಂತರ ರೂಪಾಯಿ ಪ್ರೈವೇಟ್ ಕಂಪ್ನಿಗಳು ಲೂಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮಿಂದ ಒಂದು ರೂಪಾಯಿ ಕೂಡ ಸರ್ಕಾರ ನಮಗೆ ಹೆಲ್ಪ್ ಆಗಿಲ್ಲ. ರೋಡಲ್ಲಿ ಹೋಗೋರಿಗೆಲ್ಲ ಮನೆ ಕಟ್ಟಿ ಕೊಡ್ತೀನಿ ಅಂತ ಹೇಳ್ತಾರೆ. ನಮ್ಮ ಡ್ರೈವರ್ ಕ್ಲೀನರ್ಗೆ ಯಾರು ಇದ್ರ ತನಕ ನಮ್ಮ ಮನೆ ಕಟ್ಟಿ ಕೊಟ್ಟ ಸಬ್ಜೆಕ್ಟ್ ನೋಡಿಲ್ಲ. 6,300 ಕೋಟಿ ನಮ್ಮದು ಹಣ ಸ್ಟೇಟ್ ಗೌರ್ಮೆಂಟ್ಗೆ ಬರ್ತಾ ಇದೆ ಟ್ಯಾಕ್ಸ್ ಮೇಗೆ. 22,000 ಕೋಟಿ ಮೇಗೆ ಡೀಸೆಲ್ನಲ್ಲಿ ಚೆಸ್ ಬರ್ತಾ ಇದೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ. ಆದರೂ ನಮಗೇನು ಮಾಡ್ತಾ ಇಲ್ಲ. ಆದ್ದರಿಂದ ಸರ್ಕಾರಕ್ಕೆ ನಾವು ಬೇಡಿಕೆ ಇಟ್ಟಿದ್ದೀವಿ. ಇದು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಕಳೆದ 6 ತಿಂಗಳ ಸರ್ಕಾರ ಕೇಳಿದ್ವಿ, ಮಾಡಿಲ್ಲ. ಅದರಿಂದ ಬೇರೆ ನಮಗೆ ಯೋಚನೆ ಬಂದಿಲ್ಲ. ಅದರಿಂದ ಇಂಡೆಫಿನಿಟ್ ಸ್ಟ್ರೈಕ್ 30ನೇ ತಾರೀಕು ಬೆಳಗ್ಗಿಂದ ಇಂಡೆಫಿನಿಟ್ ಸ್ಟ್ರೈಕ್. ಆಮೇಲೆ ಮರಳು ನಿಮಗೆಲ್ಲ ಗೊತ್ತಿದೆ ಎಷ್ಟು ಅಭಾರ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಒಂದು ದಿವಸಕ್ಕೆ 1 ಕೋಟಿ ಹಣ ಬರುತ್ತೆ ಈ ಮರಳು ಮೇಲೆ ಸರ್ಕಾರಕ್ಕೆ. ಆದ್ರೂ ಇವರು ಕಳ್ತನ ಮರಳು ಮಾಡಿ ಅಂತ ಹೇಳಿ ಬಿಟ್ಬಿಡೋ ಪರಿಸ್ಥಿತಿ ಆಗಿದೆ. ಸುಮಾರು 10,000 ಲೋಡ್ ಒಂದು ದಿವಸಕ್ಕೆ ಬೇಕ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಈಗ 10,000 ಲೋಡ್ ಮರಳು? ಚೆನ್ನಾಗಿ ಯೋಚನೆ ಮಾಡಬೇಕು ಸರ್ಕಾರ. ನಾವು ಅಡ್ವಾನ್ಸ್ ಹಣ ಕೊಡೋಕೆ ರೆಡಿ ಇದ್ದೀವಿ, ಯಾಕೆ ಮಾಡಲ್ಲ? ಇದರಲ್ಲಿ ಮಂತ್ರಿಗಳು MLAಗಳೆಲ್ಲ ಸೇರಿಕೊಂಡು ಈಗ ಮರಳು ಮಾಫಿಯಾ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಅದರಿಂದ ಕೂಡಲೇ 4 ವರ್ಷ ಆಯಿತು ಪರ್ಮಿಟ್ ಕೊಟ್ಟು, ಈ ಸರ್ಕಾರ ಬಂದಾಗದ್ದ ಪರ್ಮಿಟ್ ನಮಗೆ ಕೊಟ್ಟಿಲ್ಲ. ರೋಗಸ್ ಹ್ಯಾಂಡ್ ಓಡ್ಸೋಕ್ಕೆ ಮಂತ್ರಿಗಳಿಗೆ ಅವ್ರಿಗೆ ಇವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆದ್ದರಿಂದ ಕೂಡಲೇ ಸರ್ಕಾರ ತೀರ್ಮಾನ ತಗೊಂಡು ಈ ಮರಳಿಗೆ ಏನೋ ಒಂದು ನೀತಿ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ವಿ. ನಾವು ಮರಳಿಗೆ ಪರ್ಮಿಟ್ ತೊಗೊಳ್ಳಲ್ಲ ಅಂತ ಹೇಳಲ್ಲ, ಪರ್ಮಿಟ್ ತೊಗೊಳಕ್ಕೆ ರೆಡಿ ಇದ್ದೀವಿ. ಆ ಪರಿಸ್ಥಿತಿಯಲ್ಲಿ ಇವ್ರು ಹಿಂಗೆ ಮಾಡಿ ನಾವು ಏನು ಮಾಡೋದು? ಆದ್ದರಿಂದ 30ನೇ ತಾರೀಕು ಬೆಳಗ್ಗಿಂದ ನಾವು ಅನಿರ್ದಿಷ್ಟಕಾಲ ಮುಷ್ಕರಕ್ಕೆ ಹೋಗೋಣ ಎಂಬ ತೀರ್ಮಾನ ಮಾಡಿದ್ವಿ. ರಾಜ್ಯ ಮಟ್ಟದಲ್ಲಿ ಸುಮಾರು 650,000 ಬಸ್ಸು ಲಾರಿ ಕಾರುಗಳು, ITBTಗೆ ಹೋಗೋ ಟ್ಯಾಕ್ಸಿಗಳು, ಲೋಕಲ್ ಬಸ್ಸುಗಳು ಎದುರು ಹೋಗಲ್ಲ ಎಂಬ ತೀರ್ಮಾನ ತಗೊಂಡಿದ್ವಿ. ಸೌತ್ ಜೋನಲ್ಲಿ ಎಂಟೈರ್ ಸೌತ್ ಜೋನ್ ಸುಮಾರು 16 ಲಕ್ಷ ಗಾಡಿ ನಿಂತೋಗ್ಬಿಡುತ್ತೆ. ಆದ್ದರಿಂದ ಸರ್ಕಾರ ಎಚ್ಚರಿಕೆ ತಗೋಬೇಕು. ಹಂಗಂತ ನಾವು ಕಳಕಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕಲಬುರಗಿ ನಗರದ ಕರುಣೇಶ್ವರ ನಗರದಲ್ಲಿರುವ ವಿಶ್ವನಾಥ ಶೈಕ್ಷಣಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿ ಉಚಿತ ತರಬೇತಿ ನೀಡಲು ಮುಂದಾಗಿದೆ. ಒಂಬತ್ತನೇ ತರಗತಿ ಮತ್ತು ಪ್ರಥಮ ಪಿಯುಸಿ ವಿಜ್ಞಾನ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಇದೇ ಮಾರ್ಚ್ 22ರಿಂದ April 22ರವರೆಗೆ 2 ತಿಂಗಳು ಬೇಸಿಗೆ ಉಚಿತ ತರಬೇತಿ ನೀಡಲು ಕಲಬುರಗಿ ನಗರದ ವಿಶ್ವನಾಥ ಶೈಕ್ಷಣಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮುಂದಾಗಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ದೇವೇಂದ್ರಪ್ಪ ವಿಶ್ವಕರ್ಮ ಅವರು ತಿಳಿಸಿದ್ದಾರೆ. ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಿಜ್ಞಾನ ವಿದ್ಯಾರ್ಥಿಗಳಾಗಿ ವಿಶ್ವನಾಥ ಶೈಕ್ಷಣಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ 2 ತಿಂಗಳ ವಿಶೇಷ ತರಬೇತಿ ಹಮ್ಮಿಕೊಂಡದ. ಇದು ಸಲುವಾಗಿ ಏನಪ್ಪ ಅಂದ್ರೆ ಫಸ್ಟ್ ಇಯರ್ ಎಕ್ಸಾಮ್ ಬರೆದು ವಿದ್ಯಾರ್ಥಿಗಳು ಮತ್ತು 9ನೇ ತರಗತಿ ಎಕ್ಸಾಮ್ ಬರೆದು ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಈ ತಿಂಗಳ 27ನೇ ತಾರೀಕುವರೆಗಾಗಿ ಏನಪ್ಪ ಅಂದ್ರೆ ತಮ್ಮ ಹೆಸರು ನೋಂದಾಯಿಸಬೇಕು. 27ನೇ ತಾರೀಕಿನಿಂದ ಏನಪ್ಪ ಅಂದ್ರೆ ತರಬೇತಿ ಪ್ರಾರಂಭ ಆಗ್ತದೆ. ಇದೇನಪ್ಪ ತಿಮ್ಮಾಪುರ ಸರ್ಕಲ್ ಕೋರ್ಟ್ ರಸ್ತೆ SBH ಬ್ಯಾಂಕ್ ಕಡೆನೆ ಇಂದಿರಾ ಸ್ಕೂಲ್ ಆಫ್ ಬ್ಯಾಂಕಿಂಗ್ ತರಬೇತಿ ಕೇಂದ್ರ ಅದ. ಅಲ್ಲಿ ಏನಪ್ಪ ತರಬೇತಿ ನಡೀತಾ ಇದೆ. ಒಳ್ಳೆ ಎಕ್ಸ್ಪರ್ಟ್ಸ್ ಲೆಕ್ಚರ್ಸ್ ಎಲ್ಲ ಬಂದಿದ್ದಾರೆ, ಅವರಿಂದ ಏನಪ್ಪ ತರಬೇತಿ ನಡೀತಾ ಇದೆ. ಅದು 27ನೇ ತಾರೀಕೊಳಗಾಗಿ ವಿದ್ಯಾರ್ಥಿಗಳು ಹೆಸರು ನೋಂದಾಯಿಸಬೇಕು. ಜಾನಪದ ಕಲೆ ಮತ್ತು ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಯುಗಾದಿಯಿಂದ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ವೀರಭದ್ರ ಸಿಂಪಿ ತಿಳಿಸಿದ್ದಾರೆ. ಜಾನಪದ ಕಲೆ ಮತ್ತು ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಯುಗಾದಿಯಿಂದ ಜಾನಪದ ಸೊಗಡನ್ನ ಪ್ರತಿಬಿಂಬಿಸುವ ಹೊಸದೊಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ವೀರಭದ್ರ ಸಿಂಪಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ.
ನೆಲದ ಹಿನ್ನೆಲೆಯಲ್ಲಿ ಮಾಡತಕ್ಕಂತ ಕೆಲಸಗಳಿಂದ ಇವತ್ತಿನ ದಿವಸ ಸಾಹಿತ್ಯ ಪರಿಷತ್ತು ಈ ಒಂದು ವರ್ಷದ ಅವಧಿಯಲ್ಲಿ ಕೂಡ ಹಿಂದಿನ ಅವಧಿಯಲ್ಲಿ ಕೂಡ ನಾವು ಮಾಡಿದಾಗ ಇವತ್ತಿನ ಒಂದು ಅವಧಿಯಲ್ಲಿ ಕೂಡ ಮಹತ್ವದ ಕೆಲಸಗಳು ಇವತ್ತು ಮಾಡಿದೀವಿ ನಾವು 5ನೇ ತಾರೀಕು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ತಾಲೂಕು ಪ್ರವಾಸಗಳು ಆಮೇಲೆ ತಾಲೂಕು ಘಟಕಗಳ ರಚನೆ ಇವೆಲ್ಲ ಮುಗಿಸಿ 8ನೇ ತಾರೀಕಿನಿಂದ ಉಗಾದಿ ಹಬ್ಬದಿಂದ ಹೋದ ವರ್ಷದ ಉಗಾದಿ ಹಬ್ಬದಿಂದ ಆರಂಭಿಸಿದ ಕೆಲಸಗಳು ಆ ಕೆಲಸಗಳು ಕೂಡ ಇವತ್ತಿನ ದಿವಸ ಇಡಿ ಸಾಹಿತ್ಯ ಪರಿಷತ್ತಿನ ಇದರಲ್ಲಿ ಒಂದು ದಾಖಲಾರ ಕೆಲಸಗಳು ನಾವು ಮಾಡ್ಕೊಂಡು ಬಂದಿದ್ವಿ ಅದರಲ್ಲಿ ಶಾಸ್ತ್ರೀಯ ಭಾಷಾ ಶಿಬಿರ ಆಗಿರಬಹುದು ಮನದಾಳದ ಮಾತು ಆಗಿರಬಹುದು ಜಾನಪದ ಕಲಾವಿದರ ತಂಡಗಳನ್ನು ವೇದಿಕೆ ತರುವುದಾಗಿರಬಹುದು ಆಮೇಲೆ ನಮ್ಮ ಪರಿಷತ್ತಿನ ಕಾವ ಜಾಣ ರತ್ನ ಪರೀಕ್ಷೆಗಳ ಪಠ್ಯೇತರ ಶಿಕ್ಷಣವನ್ನು ನೀಡತಕ್ಕಂಥದ್ದಾಗಿರ್ಬೋದು ಇದರ ಜೊತೆಗೆ ಇನ್ನೊಂದು ನೀವು ನಂಬುತ್ತಿರೋ ನಂಬಲೋ ನೀವು ನೋಡಿರ್ಬೋದು ನಾವು ಒಂದು ತಲೆಬರ ಕೊಟ್ಟಿದೆ ಮಳೆರಾಯನ ಹುರುಪಿನಾಗ ಏಕತಾರಿ ಪಾರಿಜಾತ ಭಜನೆಗಳ ನಿನಾದ ಅಂತಕ್ಕೂ ಕೊಟ್ಟಿದ್ದೇವೆ ನಾವು ಯಾಕೆ ಕೊಟ್ಟಿದ್ದೇವೆ ಅಂದರೆ ಈ ಸಲ ಮಳೆ ನಮಗೆ ಅದು ಆ ಚಂಡಮಾರುತ ಮಳೆ ಆಗಿರಲಿ ಅಥವಾ ನ್ಯಾಚುರಲ್ ಮಳೆ ಆಗಿರಲಿ ಆದ್ರೆ ಮಳೆ ನಮಗೆ ಚಲೋ ಆಗಿರೋದ್ರಿಂದ ಆ ಕೊಟ್ಟ ಟ್ಯಾಟಲ್ ದಿವಸ ಮಳಿ ಮ್ಯಾಗ ದಬಾದ ಸಿಕ್ಕಾಪಟ್ಟಿ ಮಳಿ ಹೊಡಿತಿತ್ತು ಮೇಲ್ಗಡೆ ಒಳಗಡೆ ನಮ್ಮ ಕಲಾವಿದರದ್ದು ನಿನಾದನೂ ಶುರು ಆಗಿತ್ತು ಇದು ಸಾಕ್ಷಿ ಇದು ಆಗಿದೆ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಶಿವಾನಂದ ಕಶೆಟ್ಟಿ ಸಿಎಸ್ ಮಾಲಿ ಪಾಟೀಲ್ ಡಾಕ್ಟರ್ ಸೂರ್ಯಕಾಂತ್ ಪಾಟೀಲ್ ಸುಜಾತಾ ಬಂಡೇಶ್ವರಡ್ಡಿ ಚನ್ನಪ್ಪ ಯಡ್ರಾಮಿ ಬಾಬು ಮಿಯಾ ಸಿದ್ದರಾಮಯ್ಯ ಹಿರೇಮಠ್ ಚಂದ್ರಶೇಖರ್ ಪಾಟೀಲ್ ಉಪಸ್ಥಿತರಿದ್ದರು ಭೀಮಾ ನದಿ ನೀರನ್ನು ಅಮರ್ಜಾ ನದಿಗೆ ಸೇರಿಸುವ ಯೋಜನೆಗೆ ಮಾಜಿ ಶಾಸಕ ಎಂಎಲ್ ಪಾಟೀಲ್ ರವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಫಜಲ್ಪುರ್ ತಾಲೂಕಿನಲ್ಲಿ ಏತ ನೀರಾವರಿ ಕೆರೆಗೆ ನೀರು ತುಂಬಿಸುವ ಯೋಜನೆಗಳು ಅಪೂರ್ಣಗೊಂಡಿರುವುದರಿಂದ ಇಲ್ಲಿ ಹರಿಯುವ ಭೀಮಾ ನದಿ ನೀರನ್ನ ಅಮರ್ಜಾ ನದಿಗೆ ಸೇರಿಸುವ ಯೋಜನೆಗೆ ಅಫಜಲ್ಪುರ್ ಕ್ಷೇತ್ರದ ಮಾಜಿ ಶಾಸಕ ಬಿಜೆಪಿ ಮುಖಂಡ ಎಂ ವೈ ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ವಿರೋಧ ವ್ಯಕ್ತಪಡಿಸಿದ್ದಾರೆ ಭೀಮಾ ನದಿ ನೀರನ್ನ ಯಾವ ಕಾಲಕ್ಕೂ ಅಮರ್ಜಾಕ್ಕೆ ಹರಿಯುವಂತೆ ನಾವು ಹರಿಯಲಿಕ್ಕೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅದಕ್ಕೆ ಯಾರಾದರೂ ಅದನ್ನು ತೀರ್ಮಾನ ತಗೊಂಡ್ರೆ ಉಗ್ರ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ ಒಂದನೇದ್ದು ಯಾಕಂದರೆ ಈಗಾಗಲೇ ನಮಗೆ ಭೀಮಾ ಯೋಜನೆ ಕಂಪ್ಲೀಟ್ ಆಗಿಲ್ಲ ಎರಡು ಯೋಜನೆಗಳಿವೆ ಇವೆ ಒಂದು ಬಂದರವಾಡ ಏತ ನೀರಾವರಿ ಆಗಬೇಕಾಗಿದೆ ಸ್ವನ್ನ ಬ್ಯಾರೇಜು ಪೂರ್ತಿ ಮುಗಿದು ನೀರಿನ ಸೌಲಭ್ಯ ರೈತರಿಗೆ ಆಗಬೇಕಾಗಿದೆ ಮತ್ತು ಕೆರೆಗಳು ತುಂಬಬೇಕಾಗಿದೆ ಇದು ಪೂರ್ತಿಯಾಗುವವರೆಗೆ ನಾವು ಭೀಮಾ ನದಿ ನೀರು ಬೇರೆಯವರಿಗೆ ನಾವು ಬೇರೆ ನದಿಗೆ ಕರೆಸಲಿಕ್ಕೆ ನಾವು ಸಾಧ್ಯ ಇಲ್ಲ ಒಂದು ವೇಳೆ ಇದನ್ನು ಮುಂದುವರಿಸಿದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಒಂದನೇದ್ದು ಎರಡನೇದ್ದು ಕಳಪೆ ಕಾಮಗಾರಿ ಆಗಿದೆ ಕರ್ಜಿಗೆಯಿಂದ ಹೊಸೂರುವರೆಗೆ ರಾಜ್ಯ ಹೆದ್ದಾರಿ ಕಾಮಗಾರಿ ಭಾಳಷ್ಟು ಕಳಪೆ ಆಗಿದ್ದರಿಂದ ಆ ರೋಡ್ 20 ಕಿಲೋಮೀಟರ್ ರೋಡ ಪೂರ್ತಿ ಹಾಳಾಗಿ ಹೋಗಿದೆ ಎರಡೇ ತಿಂಗಳು ಅದು ಪೂರ್ತಿ ಮಾಡಿ ಎರಡೇ ತಿಂಗಳಾಗಿದೆ ಎರಡೇ ತಿಂಗಳಲ್ಲಿ ಅದು ಪೂರ್ತಿಯಾಗಿ ಸೀಳಿ ಹೋಗಿದೆ ಭೂಕಂಪ ಥರ ಆಗಿದೆ ಅದನ್ನು ನಾವು ಪ್ರತಿಭಟನೆ ಮಾಡೋ ಸಲುವಾಗಿ ನಾವು ಈ ಇದೇ 24ರಿಂದ ಚೌಡಾಪುರ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೀವಿ ಅದರ ಜೊತೆಯಾಗಿ ಇವತ್ತು ನಾವು ಸರಾಯಿ ಮತ್ತು ಮರಳು ಮಾಫಿಯಾ ಇದು ಯಥಾವಚ್ಚಾಗಿ ಭಾಳಷ್ಟು ರೀತಿಯಿಂದ ರ್ಯಾಂಪೆಂಟ್ ಆಗಿ ನಡೀತದೆ ಅವ್ಯವಹಾತವಾಗಿ ಈ ಕಾರ್ಯ ಮರಳ ಮತ್ತು ಸರಿ ಇವತ್ತು ಒಂದೊಂದು ಊರಲ್ಲಿ 10 ಅಂಗಡಿಗಳನ್ನು ನಡೆಸಿ ಜನರ ಆರೋಗ್ಯ ಕೆಡಿಸ್ತಾ ಇದ್ದಾರೆ ಇದಕ್ಕೆ ಹೆಣ್ಣುಮಕ್ಕಳು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಕೇಸನ್ನು ದಾಖಲೆ ಮಾಡುವಂಥ ಕ್ರಮವು ಹೆಣ್ಣುಮಕ್ಕಳು ಕೈಗೊಂಡಿದ್ದಾರೆ ಇದನ್ನು ಬಹಳ ಶ್ಲಾಘನೀಯವಾಗಿದಂಥ ವಿಷಯ ಹೆಣ್ಮಕ್ಕಳು ಒಂದು ವೇಳೆ ತೆರಿಗೆ ನಿಂತರೆ ಮುಂದೆ ಇಂಥ ಏನು ಈ ಸರಿ ಊರಲ್ಲಿ ಈ ಸ್ವಾಸ್ಥ್ಯ ಹಾಳು ಮಾಡ್ತಕ್ಕಂಥ ಏನು ಈ ಸರಿ ದಂಧೆ ಇದೆ ಇದು ಬಂದ್ ಆಗ್ತದೆ ಅಂತೇಳಿ ನಮಗೆ ಅನ್ನಿಸ್ತದೆ ಈ ಎಲ್ಲ ವಿಷಯವಾಗಿ ನಾವು ಇದೇ 24 ತಾರೀಕಿನಲ್ಲಿ ಚೌಡಾಪುರದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಇಟ್ಟುಕೊಂಡಿದ್ದೇವೆ ಅದಕ್ಕೆ ನಾವು ಜನರ ಸಹಕಾರವು ಕೂಡ ನಾವು ನಿಮ್ಮ ಮುಖಾಂತರ
ಕೇಳ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶೋಭಾ ಸಿದ್ದು ಸಿರಸಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅರುಣ್ಕುಮಾರ್ ಪಾಟೀಲ್, ಸೂರ್ಯಕಾಂತ್ ನಾಕೇದಾರ್, ಪ್ರಕಾಶ್ ಜಮಾದಾರ್, ಸಿದ್ದು ಸಿರಸಗಿ, ಮತೀನ್ ಪಟೇಲ್ ಹಾಗೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಇಂದು ಕರೆಯಲಾಗಿದ್ದ ದುಂಡು ಮೇಜಿನ ಸಭೆಯಲ್ಲಿ ಮಾರುತಿ ಮಾನ್ಪಡೆಯವರು ಪಡಿತರ ವಿತರಣೆಗಾಗಿ ಹೊರ ರಾಜ್ಯದಿಂದ ತೊಗರಿ ಬೆಳೆಯನ್ನ ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯಲಾಗುತ್ತಿದೆ. ಪಡಿತರ ವಿತರಣೆಗಾಗಿ ರಾಜ್ಯ ಸರ್ಕಾರ ಹೊರ ರಾಜ್ಯದ ತೊಗರಿ ಖರೀದಿ ನಿಲ್ಲಿಸಿ ಇಲ್ಲಿನ ಮಂಡಳಿಯಿಂದ ಖರೀದಿಸುವ ತೊಗರಿ ವಿತರಣೆಗೆ ಮುಂದಾಗಬೇಕು ಎಂದು ಮಾರುತಿ ಮಾನ್ಪಡೆ ಒತ್ತಾಯಿಸಿದ್ದಾರೆ. ಅವರಿಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ, ಅಖಿಲ ಭಾರತ ಕಿಸಾನ್ ಸಭಾ, ತೊಗರಿ ಬೆಳೆಗಾರರ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಕರೆದಿದ್ದ ದುಂಡು ಮೇಜಿನ ಸಭಾದಲ್ಲಿ ಮಾತನಾಡಿ ಈ ವಿಷಯ ಪ್ರಸ್ತಾಪಿಸಿದರು. ನಾವೇನ್ ಕೇಳಿಕೊಂಡಿವಿ ಅಂತಂದ್ರೆ, ಏನು ಬೆಲೆ ಸ್ಥಿರೀಕರಣ ಯೋಜನೆ ಅಂತಿದೆ, ಆ ಯೋಜನೆ ಅಡಿಯಲ್ಲಿ ಖರೀದಿ ಮಾಡಕ್ಕೆ ಶುರು ಮಾಡಿದ್ರೆ ಇವತ್ತು ಚಾಲು ಮಾಡಿದ್ರೆ 90 ದಿನ ತಗೋಬೇಕಾಗ್ತದೆ. ಇವತ್ತೆಷ್ಟಿದೆ, ಮಾರ್ಚ್ 22, 90 ದಿವಸ ಅಂದ್ರೆ ಏಪ್ರಿಲ್ ಮೇ ಜೂನ್ ಜೂನ್ 22 ತನಕ ಖರೀದಿ ಮಾಡಕ್ಕೆ ಅವಕಾಶ ಆಗ್ತದೆ. ರೊಕ್ಕದೇನು ಕಿಮ್ಮತ್ ಕಮ್ಮಿ ಬೀಳೋದಾಗ ಯಾವಾಗ 550ಕ್ಕಿಂತ ರೇಟ್ ಹೆಚ್ಚಿಗೆ ಆಗ್ತದೆ ಅವಾಗ ನಿಲ್ಲಿಸ್ಬೇಕನ್ನೋ ಪ್ರಶ್ನೆ ಬರ್ತದೆ. ಸೊ ಈ ವಿಷಯನ್ನ ಇವತ್ತು ನಾವು ಪತ್ರಕರ್ತರ ಗಮನಕ್ಕೆ ತರಬೇಕು, ನಮ್ಮೆಲ್ಲರ ಚರ್ಚೆಯಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಅದನ್ನು ಕರೆದಿದೆ. ಇನ್ನೊಂದು ಎರಡನೇ ವಿಷಯ ಇಲ್ಲಿ ಬಂದದ್ದು, ನಮ್ಮ ದೇಶದಲ್ಲಿ ಅರವಿಂದ್ ಸುಬ್ರಹ್ಮಣ್ಯ ರಿಪೋರ್ಟ್ ಏನು ಹೇಳ್ತದೆ ಅಂತಂದ್ರೆ, ನಮ್ಮ ದೇಶದಲ್ಲಿ ತೊಗರಿ ಬೆಳೆ ಏನು ಬೆಳಿತೀವೋ ಅದು ನಮಗೆ ಸ್ವಾವಲಂಬನೆ ಆಗುತ್ತೆ. ಸ್ವಾವಲಂಬನೆ ಅಂದ್ರೆ ಕನ್ನಡದಲ್ಲಿ ಸ್ವಾವಲಂಬನೆ ಅಂತೀವಿ, ಸೆಲ್ಫ್ ಸಫಿಷಿಯನ್ಸಿ ಅಂತ ಇಂಗ್ಲೀಷ್ನಲ್ಲಿ ಅಂತಾರೆ. ಅದು ಆಗ್ಬೇಕು ಅನ್ನಂಗಿದ್ರೆ ಅಷ್ಟು ಬೆಳತಿ ಬೆಳೆಯವರಿಗೆ ಪ್ರೋತ್ಸಾಹ ಧನನೇ 20% ಕೊಡಬೇಕು ಅಂತಾರೆ. ಅಂದ್ರೆ ಕನಿಷ್ಠ ಇನ್ನ 1,000 ರೂಪಾಯಿ ಹೆಚ್ಚಿಗೆ ಮಾಡಲೇಬೇಕು. 5,000 ರೂಪಾಯಿಗೆ ಒಂದು 20% ಅಂದ್ರೆ 6,000 ಗ್ಯಾರಂಟಿ ಪ್ರೋತ್ಸಾಹನ ಆಗ್ಬೇಕು. ಇನ್ನ ಇದನ್ನ ಮಾಡಕ್ಕೆ ಅರವಿಂದ್ ಸುಬ್ರಹ್ಮಣ್ಯಂ ಹೇಳಿದ್ರು ಕೂಡ ಅವ್ರ ಮಾತನೇ ಕೇಳ್ತಾ ಇದ್ರು. ಇದು ನಮ್ಮ ಮುಂದಿರ್ತಕ್ಕಂತ ತಪ್ಪಾಗಿದೆ. ಸೊ ಇದು ಸರಿಪಡಿಸ್ರಿ ಅಂತಕ್ಕಂತ ಮಾತನ್ನ ನಾವು ಹೇಳಕ್ ಇವತ್ತು ಪ್ರಯತ್ನ ಮಾಡ್ತಾ ಇದೀವಿ. ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.